ಕಿಶನ್ ಅಮ್ಮನ ಅಡುಗೆ ಮನೆಯಲ್ಲಿ ರುಚಿಕರವಾದ ಸಾಂಬಾರು ಪುಡಿ ಮಾಡೋದನ್ನ ತೋರಿಸ್ತಾ ಇದ್ದೀವಿ ಇದು ಸುಮಾರು ಒಂದು ವರ್ಷ ಇಟ್ಟರೂ ಕೂಡ ಈ ಸಾಂಬಾರು ಪುಡಿ ಕೆಡೋದಿಲ್ಲ ನಾವು ಹೇಳೋ ರೀತಿಯಲ್ಲಿ ಕರೆಕ್ಟಾಗಿ ಮಾಡ್ತಾ ಹೋಯಿತು ಅಂತಂದರೆ ರುಚಿಕರವಾದ ಸಾಂಬಾರ್ ಪೌಡರ್ನ ಮಾಡ್ಕೊಳ್ಬೋದು ಈಗ ಇದಕ್ಕೆ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿಟ್ಕೊಂಡಿರುವಂಥ ಖಾರದ ಮೆಣ್ಸಿನ್ಕಾಯಿ ಅಂದರೆ ಸಣ್ಣ ಮೆಣಸಿನ್ಕಾಯಿನ ಒಂದೆರಡರಿಂದ ಮೂರು ಇಡಿಯಷ್ಟು ಹಾಕ್ಕೊಳ್ಬೇಕಾಗತ್ತೆ ಒಂದು ತಪ್ಲೇನಲ್ಲಿ ಈಗ ಇದ್ರ ಜೊತೆ ನಾನು ಸ್ವಲ್ಪ ಉಪ್ಪು ಮತ್ತು ಒಂದು ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಳ್ಬೇಕಾಗುತ್ತೆ ಈ ರೀತಿಯಲ್ಲಿ ಉಪ್ಪು ಮತ್ತು ಎಣ್ಣೆನ ಹಾಕ್ಕೊಂಡು ಉರಿಯೋದ್ರಿಂದ ಘಾಟು ಜಾಸ್ತಿ ಆಗೋದಿಲ್ಲ ಅಂದರೆ ಮೆಣ್ಸಿನ್ಕಾಯಿ ಉರಿಯುವಾಗ ಘಾಟು ಜಾಸ್ತಿ ಆಗೋದಿಲ್ಲ ಅನ್ನೋದಕ್ಕೋಸ್ಕರ ಈ ರೀತಿಯಲ್ಲಿ ಮಾಡ್ಕೊಳ್ಬೇಕಾಗತ್ತೆ ಐ ಫ್ಲೇಮ್ನ ಕೊಟ್ಬಿಟ್ಟು ಈ ರೀತಿಯಲ್ಲಿ ಒಂದೇ ಸಮ ಬಿಡ್ದಿರ ಕೈಯಾಡಿಸ್ತಾ ಹೋಗಬೇಕಾಗತ್ತೆ ಈ ಮೆಣ್ಸಿನ್ಕಾಯಿ ಬೀಜ ಎಲ್ಲ ಸ್ವಲ್ಪ ಕಪ್ಪಾಗೋರ್ಗು ಫ್ರೈ ಮಾಡಿಕೊಂಡು ಇದನ್ನು ಮತ್ತೆ ಬಿಸಿಲಿಗೆ ಹಾಕ್ಕೊಳ್ಬೇಕು ಇದೇ ರೀತಿಯಲ್ಲಿ ಉಳಿದಿರುವಂಥ ಮೆಣಸಿನ್ಕಾಯಿಗಳನ್ನೆಲ್ಲ ಫ್ರೈ ಮಾಡ್ಕೊಳ್ತಾ ಹೋಗಬೇಕಾಗತ್ತೆ ಪ್ರತಿ ಸಲ ಹಾಕೊಂಡಾಗಲೂ ಕೂಡ ಒಂದು ಸ್ಪೂನಷ್ಟು ಉಪ್ಪು ಒಂದು ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಹೋಗಬೇಕಾಗತ್ತೆ ಈಗ ಇದು ಸುಮಾರು ಒಂದು ಕೆ ಜಿಯಷ್ಟು ಖಾರದ ಮೆಣ್ಸಿನ್ಕಾಯಿನ ಈ ರೀತಿನಲ್ಲೇ ಫ್ರೈ ಮಾಡ್ಕೊಳ್ ಮಾಡ್ಕೊಂಡಾಗಿದೆ ಈಗ ಇನ್ನೊಂದು ಕಡೆ ಪ್ಯಾಡಿಗೆ ಮೆಣಸಿನ್ಕಾಯಿನೂ ಕೂಡ ಒಂದು ಅರ್ಧ ಭಾಗದಷ್ಟು ಹಾಕ್ಕೊಳ್ಬೇಕು ಇದಕ್ಕೂ ಕೂಡ ಅಷ್ಟೇ ಅದೇ ರೀತಿಯಲ್ಲೇ ಉಪ್ಪು ಒಂದು ಸ್ವಲ್ಪ ಮತ್ತು ಒಂದು ಸ್ಪೂನಷ್ಟು ಎಣ್ಣೆಯನ್ನು ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ತಾ ಹೋಗಬೇಕಾಗತ್ತೆ ಈಗ ನೋಡಿ ಇದು ಕೂಡ ಸ್ವಲ್ಪ ಬೀಜ ಎಲ್ಲ ಕಪ್ಪು ಬಣ್ಣ ಬರೋರ್ಗು ಫ್ರೈ ಮಾಡ್ಕೊಳ್ಬೇಕು ಬೀಜ ಮಾತ್ರ ಕಪ್ಪು ಬರಬೇಕು ಮೆಣ್ಸಿನ್ಕಾಯಿಲ್ಲ ಕಪ್ಪು ಬರೋರ್ಗು ಮಾಡಿಕೊಂಡ್ರೆ ಖಾರ ಚೆನ್ನಾಗಿ ಬರೋದಿಲ್ಲ ಅದಕ್ಕೋಸ್ಕರ ಬೀಜ ಮಾತ್ರ ಕಪ್ಪುಗಾಗಬೇಕು ನೋಡಿ ಈಗ ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇನ್ನು ಉಳಿದಿರುವಂಥ ಪ್ಯಾಡಗಿ ಮೆಣ್ಸಿನ್ಕಾಯನ್ನು ಕೂಡ ಇದೇ ರೀತಿಯಲ್ಲೇ ಪಾತ್ರೆಯಲ್ಲಿ ಹಾಕಿ ಬಿಸಿ ಮಾಡ್ಕೊಳ್ಳೋಣ ಸಪ್ರೇಟ್ ಸಪ್ರೇಟಾದ್ಮೇಲೆ ಮಾಡಿಕೊಳ್ಬೇಕು ಏಕೆಂದರೆ ಖಾರದ ಮೆಣಸಿನಕಾಯಿ ಬೇಗ ಫ್ರೈ ಆಗುತ್ತೆ ಬ್ಯಾಡಿಗೆ ಮೆಣಸಿನ್ಕಾಯಿ ಸ್ವಲ್ಪ ಲೇಟಾಗಿ ಫ್ರೈ ಆಗುತ್ತೆ ಅದಕ್ಕೋಸ್ಕರ ಈಗ ಇನ್ನೊಂದು ಕಡೆ ಸುಮಾರು ಅರ್ಧ ಕೆ ಜಿಯಷ್ಟು ಧನಿಯಾ ಬೀಜವನ್ನು ಹಾಗೆಯೇ ಬಿಸಿ ಮಾಡ್ಕೊಳ್ಬೇಕು ಎಣ್ಣೆ ಅಥವಾ ಉಪ್ಪು ಏನೂ ಹಾಕ್ಕೊಳ್ಳೋದು ಬೇಡ ಹಾಗೆಯೇ ಸ್ವಲ್ಪ ಒಂದೆರಡು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು ಈಗ ಇದು ಕೂಡ ಬಿಸಿಲಲ್ಲಿ ಒಣಗಿಸ್ಕೊಳ್ಬೇಕಾಗತ್ತೆ ಇದೆಲ್ಲ ಇರುತ್ತಿನಲ್ಲಿ ಚೆನ್ನಾಗಿ ಬಿಸಿಲಲ್ಲಿ ಒಣಗ್ತಾ ಇರಲಿ ಈ ರೀತಿಯ ಒಂದ್ಸಲಿ ಆಡಿಸಿ ಚೆನ್ನಾಗಿ ಬಿಸಿಲಲ್ಲಿ ಒಣಗೋದಕ್ಕೆ ಬಿಡೋಣ ಮೇಲೂ ಕೂಡ ಮತ್ತೆ ಇನ್ನೊಂದ್ಸಲ ಒಣಗಿಸ್ಕೊಂಡ್ರೆ ಗರಿ ಗರಿ ಇನ್ನೂ ಚೆನ್ನಾಗಿ ಆಗುತ್ತೆ ಅನ್ನೋ ಇದಕ್ಕೋಸ್ಕರ ಮಾಡ್ಕೊಳ್ಬೇಕು ಈ ರೀತಿನಲ್ಲಿ ಈಗ ಇನ್ನೊಂದು ಕಡೆ ಈಗ ಇದೆಲ್ಲ ಬಿಸಿಲಲ್ಲಿ ಒಣಗೊಸ್ಸೋದಕ್ಕೆ ಇನ್ನೊಂದು ಕಡೆ ಚೀರಿಗೆನ ಫ್ರೈ ಮಾಡ್ಕೊಳ್ಳೋಣ ಸುಮಾರು ಒಂದು ಸೇರಷ್ಟು ಚೀರಿಗೆನ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಅಕಸ್ಮಾತ್ ನಿಮ್ಮಲ್ಲಿ ಸೇರೇನಾದರೂ ಇಲ್ಲ ಅಂತಂದರೆ ಕೆ ಜಿ ಲೆಕ್ಕದಲ್ಲೂ ಕೂಡ ಹಾಕ್ಕೊಳ್ಬೋದು ಸುಮಾರು ಐನೂರು ಗ್ರಾಮ್ನಷ್ಟು ಜೀರಿಗೆಯನ್ನು ಹಾಕ್ಕೊಳ್ಬೇಕಾಗುತ್ತೆ ಸ್ವಲ್ಪ ಸ್ವಲ್ಪ ಇದೇ ರೀತಿಯಲ್ಲಿ ಎಲ್ಲ ಜೀರಿಗೆಯನ್ನು ಕೂಡ ಫ್ರೈ ಮಾಡ್ಕೊಳ್ಳೋಣ ಈಗ ಇದೆಲ್ಲ ಫ್ರೈ ಆದಮೇಲೆ ಇದೇ ಬಾಣಲಿಗೆ ಸುಮಾರು ನೂರು ಗ್ರಾಮ್ನಷ್ಟು ಹೆಸರು ಕಾಳನ್ನು ಹಾಕ್ಕೊಳ್ಬೇಕಾಗತ್ತೆ ಈ ಹೆಸರು ಕಾಳು ಸ್ವಲ್ಪ ಕೆಂಪು ಬಣ್ಣ ಬರೋರ್ಗು ಫ್ರೈ ಮಾಡ್ಕೊಳ್ತಾ ಹೋಗಬೇಕಾಗತ್ತೆ ಆದಷ್ಟು ಮೀಡಿಯಮ್ ಫ್ಲೇಮ್ ಇಟ್ಕೊಂಡೆ ಫ್ರೈ ಮಾಡ್ಕೊಳ್ಬೇಕು ಐ ಫ್ಲೇಮ್ ಇಟ್ಕೊತಂದ್ರೆ ಕಾಳೆಲ್ಲ ಸೀದೋಗ್ಬಿಡುತ್ತೆ ಖಾರ ಚೆನ್ನಾಗಿ ಬರೋದಿಲ್ಲ ಮೀಡಿಯಂ ಫ್ಲೇಮ್ ಇಟ್ಕೊಂಡು ಕೆಂಪು ಬಣ್ಣ ಬರೋರ್ಗು ಫ್ರೈ ಮಾಡ್ಕೊಳ್ಬೇಕು ಇದ್ರ ಜೊತೇನೆಲ್ಲ ಉತ್ತಿನ ಕಾಳನ್ನು ಕೂಡ ಅದೇ ಸಮ ಪ್ರಮಾಣದಲ್ಲಿ ಹಾಕ್ಕೊಳ್ಬೇಕಾಗುತ್ತೆ ಸುಮಾರು ನೂರು ಗ್ರಾಮ್ನಷ್ಟು ಉತ್ತಿನ ಕಾಳನ್ನು ಕೂಡ ಹಾಕ್ಕೊಳ್ಬೇಕಾಗತ್ತೆ ಈಗ ಸುಮಾರು ನೂರು ಗ್ರಾಮ್ನಷ್ಟು ಕಾಳನ್ನು ಕೂಡ ಹಾಕ್ಕೊಳ್ಳೋಣ ಇದು ಕೂಡ ಅಷ್ಟೇ ಮೀಡಿಯಂ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಹೋಗೋಣ ಈ ಕಾಳು ಸ್ವಲ್ಪ ಚಿಡ್ಲತ್ತಲ್ವ ಅಂದರೆ ಪಟ ಪಟ ಅಂತ ಉಡ್ಕೊಳ್ಳೋರ್ಗು ಫ್ರೈ ಮಾಡ್ಕೊಳ್ಬೇಕು ಈ ರೀತಿಯಲ್ಲಿ ಈಗ ಇದು ಕೂಡ ಫ್ರೈ ಆಗಿದೆ ತೊಗರಿಬೇಳೆ ಸುಮಾರು ನೂರು ಗ್ರಾಮ್ನಷ್ಟು ಹಾಕ್ಕೊಂಡು ಇದನ್ನು ಕೂಡ ಸ್ವಲ್ಪ ಕೆಂಪು ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೊಳ್ತಾ ಹೋಗೋಣ ಯಾವುದೇ ಕಾಳುಗಳನ್ನು ಹುರ್ಕೊಳ್ಳುವಾಗಲೂ ಅಷ್ಟೇ ಆದಷ್ಟು ಲೋ ಫ್ಲೇಮ್ ಇಟ್ಕೊಂಡೆ ಫ್ರೈ ಮಾಡ್ಕೊಳ್ಬೇಕು ಐ ಫ್ಲೇಮ್ ಇಟ್ಕೊಂಡು ಫ್ರೈ ಮಾಡ್ಕೊಳ್ತು ಅಂತಂದ್ರೆ ಸೀದೋಗಿಬಿಡುತ್ತೆ ಅದಕ್ಕೋಸ್ಕರ ಸುಮಾರು ನೂರು ಗ್ರಾಮ್ನಷ್ಟು ಅಕ್ಕಿಯನ್ನು ಕೂಡ ಹಾಕ್ಕೊಂಡು ಇದನ್ನು ಕೂಡ ಸ್ವಲ್ಪ ಕೆಂಪು ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಇಷ್ಟ ಆದರೆ ಸಾಕು ಮತ್ತು ಇದ್ರ ಮೆಂತ್ಯ ಕಾಳನ್ನು ಕೂಡ ಹಾಕ್ಕೊಳ್ಬೇಕು ಕಾಳು ಬಂದು ಸುಮಾರು ಒಂದು ಐವತ್ತು ಗ್ರಾಮ್ನಷ್ಟು ಹಾಕ್ಕೊಳ್ಬೇಕಾಗತ್ತೆ ತುಂಬ ಜಾಸ್ತಿ ಹಾಕ್ಕೊಂಡ್ರೆ ಸಾಂಬಾರು ಪುಡಿ ಎಲ್ಲ ಕಸರೆ ಬಂದ್ಬಿಡುತ್ತೆ ಅಂದರೆ ಕಹಿ ಆಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಬೇಕಾಗತ್ತೆ ಈಗ ಈ ಕಾಳನ್ನು ಕೂಡ ಫ್ರೈ ಆದಮೇಲೆ ನೂರು ಗ್ರಾಮ್ನಷ್ಟು ಸಾಸಿವೆಯನ್ನು ಕೂಡ ಹಾಕ್ಕೊಂಡು ಇದನ್ನು ಕೂಡ ಫ್ರೈ ಮಾಡ್ಕೊಳ್ತಾ ಹೋಗೋಣ ಈ ಎಲ್ಲ ಸಾಸಿವೆನೂ ಕೂಡ ಚೆನ್ನಾಗಿ ಚಿಟಾಪಟ ಅಂತ ಚಿಟ್ಲೇಬೇಕು ಅದಿಯವರೆಗೂ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಯಾವುದೇ ಕಾರಣಕ್ಕೂ ಹಸಿ ಮಾತ್ರ ಉಳಿಸ್ಕೊಳ್ಬಾರ್ದು ಈ ರೀತಿಯಲ್ಲಿ ಕಲರ್ ಚೇಂಜ್ ಆಗೋರ್ಗು ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಮತ್ತು ಇದೇ ಬಿಸಿ ಬಾಣಲಿಗೆ ಸುಮಾರು ಇನ್ನೂರು ಗ್ರಾಮ್ನಷ್ಟು ಕಾಳು ಮೆಣಸನ್ನು ಹಾಕೊಳ್ಳೋಣ ಕಾಳು ಮೆಣಸು ಇದು ಕೂಡ ಅಷ್ಟೇ ಸ್ವಲ್ಪ ಬ್ಲ್ಯಾಕ್ ಕಲರ್ ಬಿಸಿ ಬರೋವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕು ಕಲರ್ ಏನು ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋದು ಬೇಡ ಸುಮಾರು ಎರಡರಿಂದ ಮೂರು ಇಡಿಯಷ್ಟು ಕರಿಬೇವಿನ ಸೊಪ್ಪನ್ನು ಹಾಕ್ಕೊಳ್ಬೇಕಾಗುತ್ತೆ ಈ ರೀತಿನಲ್ಲಿ ಕ ಸೊಪ್ಪು ಮಾತ್ರ ಹಾಕ್ಕೊಳ್ಬೇಕು ಇದು ಸ್ವಲ್ಪ ಬಿಸಿ ಮಾಡಿಕೊಂಡೆ ಸಾಕು ಕರಿಬೇವಿನ ಸೊಪ್ಪು ಈಗ ಇದು ಎಲ್ಲ ಕಾಳುಗಳು ಕೂಡ ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಈ ರೀತಿಯಲ್ಲಿ ಇಷ್ಟು ಥರನೂ ಕೂಡ ಕಾಳುಗಳನ್ನ ಉಪಯೋಗಿಸ್ಕೊಂಡು ಸಾಂಬಾರು ಪುಡಿ ಮಾಡೋದ್ರಿಂದ ರುಚಿಯಾಗಿಯೂ ಇರುತ್ತೆ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರಿಂದ ಒಂದು ವರ್ಷ ಇಟ್ಟು ಕೂಡ ಕೆಡೋದಿಲ್ಲ ಈ ಸಾಂಬಾರು ಪುಡಿ ರೆಸಿಪಿಯನ್ನು ನೀವೇನಾದ್ರೂ ಇನ್ನೂ ಹೊಸ ಹೊಸ ರೀತಿಯಲ್ಲಿ ಮಾಡೋದೇನಾದ್ರೂ ಗೊತ್ತಿರೋ ನಮಗೂ ಕೂಡ ಕಮೆಂಟ್ಸ್ ಮೂಲಕ ತಿಳಿಸಿ ಸಬ್ಸ್ಕ್ರೈಬನ್ನು ಕೂಡ ಮರಿದಿರ ಮಾಡ್ಕೊಳ್ಳಿ ನಮ್ಮ ಚಾನಲ್ನ ಈಗ ಇದೆಲ್ಲ ಕಾಳುಗಳು ಕೂಡ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈ ಫ್ರೈ ಆಗಿರುವಂಥ ಕಾಳುಗಳನ್ನ ಒಂದು ಕಡೆ ಬಿಸಿಲಲ್ಲಿ ಇಟ್ಕೊಂಡು ಈಗ ಮೆಣಸಿನ್ಕಾಯ ಒಂದು ಪಾತ್ರೆನಲ್ಲಿ ಅಂದರೆ ಆಗಲೇ ಹುರಿದಿಟ್ಕೊಂಡಿರ್ತೀವಿ ಪಾತ್ರೆ ಅದೇ ಪಾತ್ರೆಗೇನ ಹಾಕೊಂಡು ಈ ರೀತಿಯಲ್ಲಿ ಕುತ್ಕೊಳ್ಬೇಕಾಗತ್ತೆ ಯಾಕಪ್ಪ ಈ ರೀತಿಯಲ್ಲಿ ಕುಟ್ಕೊಳ್ಳೋದು ಅಂತ ಅಂದರೆ ಮಿಷಿನಲ್ಲಿ ಹೋದಾಗ ಪುಡಿ ಮಾಡ್ಕೊಳ್ಳುವಾಗ ಈಸಿ ಆಗಲಿ ಅನ್ನೋ ಇದಕ್ಕೋಸ್ಕರ ಈ ರೀತಿಯಲ್ಲಿ ಕುಟ್ಟಿ ಪುಡಿ ಮಾಡ್ಕೊಳ್ಬೇಕಾಗತ್ತೆ ಅಂದರೆ ದಪ್ಪ ತಪ್ಪ ನುಚ್ಚು ಥರ ಮಾಡಿಕೊಂಡ್ರೆ ಸಾಕು ಈ ರೀತಿನಲ್ಲಿ ಮತ್ತು ಇದೇ ರೀತಿಯಲ್ಲಿ ಬ್ಯಾಡಗಿ ಮೆಣಸಿನಕಾಯನ್ನು ಕೂಡ ಕುಟ್ಟಿ ಸ್ವಲ್ಪ ದಪ್ಪ ದಪ್ಪ ನುಚ್ಚು ಥರ ಕುಟ್ಟಿ ಪುಡಿ ಮಾಡ್ಕೊಳ್ಬೇಕಾಗತ್ತೆ ನೋಡಿ ಈ ರೀತಿನಲ್ಲಿ ಮಾಡ್ಕೊಳ್ಬೇಕು ಉಪ್ಪು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀವಲ್ವ ಅದನ್ನು ಕೂಡ ಇದ್ರ ಜೊತೆನೇ ಮಿಕ್ಸ್ ಮಾಡಿಕೊಂಡು ಕುಟ್ಕೊಳ್ಬೇಕಾಗತ್ತೆ ಇದು ಕೂಡ ಅಷ್ಟೇ ಇದೇ ರೀತಿನಲ್ಲಿ ಚೆನ್ನಾಗಿ ರೀತಿಯಲ್ಲಿ ಬೀಜ ಇಟ್ಕೊಳ್ಳೋವ್ರಿಗೂ ಕುಟ್ಕೊಂಡ್ರೆ ಸಾಕು ಈ ಬ್ಯಾಡಿಗೆ ಮೆಣಸಿನಕಾಯಿ ಜೊತೆಗೆ ಆಗಲೇ ಖಾರದ ಮೆಣಸಿನಕಾಯನ್ನು ಕೂಡ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದೀವಲ್ವ ಅದರನ್ನು ಕೂಡ ಹಾಕ್ಕೊಳ್ಳೋಣ ಈಗ ಇವೆರಡರನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಬ್ಯಾಡಿಗೆ ಮೆಣಸಿನಕಾಯಿ ಮತ್ತು ಖಾರದ ಮೆಣಸಿನಕಾಯಿ ಎರಡು ಕೂಡ ಹೊಂದ್ಕೊಳ್ಳೋರ್ಗೂ ಮಿಕ್ಸ್ ಮಾಡ್ಕೊಂಡು ಒಂದು ಸಲ ಈಗ ಇದೆಲ್ಲ ಮಿಕ್ಸ್ ಆದಮೇಲೆ ಒಂದು ಸ್ಪೂನಷ್ಟು ಇಂಗು ಪುಡಿಯನ್ನು ಹಾಕ್ಕೊಳ್ಬೇಕಾಗತ್ತೆ ಯಾವುದೇ ಸಾಂಬಾರು ಪುಡಿ ಮಾಡಿದಾಗ ಇಂಗು ಪೌಡರ್ ಹಾಕ್ಕೊಂಡ್ರೆ ಟೇಸ್ಟಿ ಚೆನ್ನಾಗಿ ಕೊಡುತ್ತೆ ಮತ್ತು ಇದ್ರ ಜೊತೆನಲ್ಲೇ ಹರ್ಶಿಣದ ಕೊಂಬನ್ನು ತಪ್ಪದಪ್ಪ ನುಚ್ಚು ಥರ ಹಾಕ್ಕೊಳ್ಬೇಕು ಈ ರೀತಿಯಲ್ಲಿ ಸುಮಾರು ಐವತ್ತು ಗ್ರಾಮ್ನಷ್ಟು ಅರ್ಶಿಣದ ಕೊಂಬನ್ನು ಹಾಕೊಂಡು ಈ ಕಾಳುಗಳ ಜೊತೆನಲ್ಲೇ ಸೇರಿಸ್ಕೊಂಡು ಹಾಕ್ಕೊಳ್ಳೋಣ ಈ ಕಾಳುಗಳು ಕೂಡ ಈ ಮೆಣಸಿನ್ಕಾಯಿ ಜೊತೆಗೇನೆ ಹಾಕೊಳ್ಬೇಕಾಗುತ್ತೆ ಜೀರಿಗೆ ಕಾಳು ಎಲ್ಲ ಸೇರಿಸಿ ಹಾಕೊಂಡು ಬಿಡೋಣ ಈಗ ಇದಿಷ್ಟನ್ನು ಕೂಡ ಹಾಕೊಂಡ್ಮೇಲೆ ಇದರ ಜೊತೆನಲ್ಲಿ ಇಂಗು ತೊಗೊಂಡಿದ್ದೀವಲ್ವ ಇಂಗು ಪೌಡರ್ ಅದನ್ನು ಕೂಡ ಹಾಕ್ಕೊಳ್ಳೋಣ ಒಂದು ಸ್ಪೂನಷ್ಟು ಅಕ್ಸ್ಮಾತ್ ನಿಮ್ಮಲ್ಲಿ ಪೌಡರ್ ಇಲ್ಲ ಅಂತಂದರೆ ಇಂಗಿನ ಪ್ಯಾಕೆಟ್ ಸಿಗುತ್ತಲ್ವ ಅದನ್ನು ಕೂಡ ಯೂಸ್ ಮಾಡ್ಕೊಳ್ಬೋದು ಎರಡರಿಂದ ಮೂರು ಪ್ಯಾಕೆಟನ್ನು ಇಂಗು ಪೌಡರನ್ನ ಹಾಕ್ಕೊಳ್ಬೇಕಾಗತ್ತೆ ಈಗ ಎಲ್ಲ ಕಾಳುಗಳು ಕೂಡ ಚೆನ್ನಾಗಿ ಹೊಂದ್ಕೊಳ್ಳೋವರೆಗೂ ಮಿಷಿನ್ಕಾಯಿಗೆ ಮಿಕ್ಸ್ ಮಾಡ್ಕೊಳ್ತಾ ಹೋಗೋಣ ಮತ್ತು ಈಗ ಇದ್ರ ಜೊತೇನಲ್ಲೇ ಸುಮಾರು ಅರ್ಧ ಕೆ ಜಿಯಷ್ಟು ಧನಿಯಾ ಬೀಜವನ್ನು ಕೂಡ ಮಿಕ್ಸ್ ಮಾಡಿಕೊಳ್ಳೋಣ ಈಗ ಇದಷ್ಟು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದು ಈಗ ಮಿಷಿನ್ಗೆ ಹೋಗಿ ಈ ರೀತಿಯಲ್ಲಿ ಪೌಡರ್ನ ಮಾಡಿಕೊಳ್ಬೇಕಾಗತ್ತೆ ಎಳಿತಿನಲ್ಲಿ ಪೌಡರ್ ಮಾಡಿ ಜರಡಿ ಮಾಡಿ ಇಟ್ಕೊಂಡ್ರೆ ಒಂದು ವರ್ಷ ಇಟ್ಕೊಂಡ್ರೂ ಕೂಡ ಈ ಸಾಂಬಾರು ಪುಡಿ ಕೆಡೋದಿಲ್ಲ ನೋಡಿದ್ರಲ್ವ ಎಷ್ಟು ಸುಲಭವಾಗಿ ಮಾಡ್ಕೊಳ್ಬೋದು ಅಂತ ಸಾಂಬಾರು ಪುಡಿಯನ್ನು ನೀ